ಮಹಾತ್ಮ ಗಾಂಧಿ ಮೆಡಿಕಲ್ ಕಾಲೇಜ್ನಲ್ಲಿಯೇ ಒಬ್ಬ ಸುಂದರವಾದ ಹುಡುಗಿ ಕಾಲೇಜ್ಗೆ ಎಂಟ್ರಿ ಕೊಡುತ್ತಾಳೆ. ಆ ಹುಡುಗಿಗೆ ಸ್ನೇಹಿತರಾಗಲಿ ಪರಿಚಯಸ್ಥರಾಗಲಿ ಆ ಕಾಲೇಜ್ನಲ್ಲಿ ಯಾರೂ ಇಲ್ಲ. ಎಲ್ಲರೊಂದಿಗೆ ಪರಿಚಯ ಮಾಡಿಕೊಂಡು ಸ್ನೇಹಿತರನ್ನ ಗಳಿಸಿಕೊಂಡಳು. ಇನ್ನು ಯಾರೇ ಆಕೆಯನ್ನು ನೀವ್ಯಾರು ಎಂದು ಕೇಳಿದರೆ ನಾನು ಜೂನಿಯರ್ ಸ್ಟೂಡೆಂಟ್ ಎಂದು ಹೇಳಿ ಪರಿಚಯಿಸಿಕೊಳ್ಳುತ್ತಿದ್ದಳು. ಕೇವಲ 3 ತಿಂಗಳಲ್ಲಿ ಕಾಲೇಜ್ನಲ್ಲಿ ವಾಚ್ಮೆನ್ನಿಂದ ಹಿಡಿದು ಪ್ರಿನ್ಸಿಪಲ್ನವರೆಗೂ ಎಲ್ಲರೊಂದಿಗೆ ಪರಿಚಯ ಬೆಳೆಸಿಕೊಂಡು ಶಬಾಷ್ ಅನಿಸಿಕೊಂಡಳು. ಆದರೆ ಆಕೆ ಯಾರು ಎಂದು ತಿಳಿದು ಇಡೀ ಕಾಲೇಜ್ ದಂಗಾಗಿ ಹೋಗಿತ್ತು. ಒಂದು ದಿನ ಆಕೆಗೋಸ್ಕರ 10 ಪೊಲೀಸ್ ಜೀಪ್ಗಳು ಬಂದು ಕಾಲೇಜ್ನ ಬಳಿ ನಿಂತವು. ಆಕೆ ಯಾರು, ಕಾಲೇಜ್ಗೆ ಯಾವ ಕಾರಣಕ್ಕಾಗಿ ಬಂದಿದ್ದಾಳೆ ಎಂದು ತಿಳಿದು ಇಡೀ ರಾಜ್ಯವೇ ಶಾಕ್ ಆಯಿತು. ಆಕೆಯ ಅಸಲಿ ಸತ್ಯ ತಿಳಿದು ಎಲ್ಲರ ಪ್ಯಾಂಟ್ಗಳು ಕೂಡ ಒದ್ದೆಯಾಯಿತು. ಅಸಲಿಗೆ ಆಕೆ ಯಾರು, ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ, ಮುಂದೇನಾಯ್ತು, ಎಲ್ಲಾ ವಿವರ ತಿಳಿದುಕೊಳ್ಳಲು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ಇಂತಹ ರೋಚಕ ಸತ್ಯ ಘಟನೆಗಳನ್ನ ನಿಮ್ಮ ಮುಂದೆ ತರುತ್ತಿರುವ ನನಗೆ ಒಂದು ಮೆಚ್ಚುಗೆ ಕೊಡ್ತೀರಲ್ವಾ, ಅಂದ್ರೆ ಒಂದು ಲೈಕ್ ಮಾಡ್ತೀರಲ್ವಾ? ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡುತ್ತದೆ. ಮತ್ತು ಈ ವಿಡಿಯೋವನ್ನು ಯಾವ ಊರು ಅಥವಾ ಜಿಲ್ಲೆಯಿಂದ ನೋಡ್ತಿದ್ದೀರಾ ಅಂತ ಬೇಗನೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ಘಟನೆ ನಡೆದಿರೋದು ಮಧ್ಯಪ್ರದೇಶನ ಇಂದೋರ್ನಲ್ಲಿ. ಅಲ್ಲಿನ ಮಹಾತ್ಮ ಗಾಂಧಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್ಗೆ ಸಡನ್ ಆಗಿ ಒಂದು ಸುಂದರವಾದ ಹುಡುಗಿ ಕಾಲೇಜ್ಗೆ ಬಂದಳು. ಎಲ್ಲರ ಕಣ್ಣು ಆಕೆಯ ಮೇಲೆ ಇದ್ದವು. ಪ್ರತಿದಿನ ಕಾಲೇಜ್ಗೆ ಬರೋದು, ಎಲ್ಲಾ ಕ್ಲಾಸ್ ರೂಮ್ಗೆ ಭೇಟಿ ಕೊಡೋದು ಮತ್ತು ಶೋ ಆಫ್ ಮಾಡೋದು. ಆಮೇಲೆ 5-6 ಗಂಟೆಗಳ ಕಾಲ ಕ್ಯಾಂಟೀನ್ನಲ್ಲೇ ಕಳೆಯುತ್ತಿದ್ದಳು. ಎಲ್ಲರ ಗಮನ ತನ್ನ ಬಳಿ ಸೆಳೆಯುವಂತೆ ಆಕರ್ಷಕವಾಗಿ ಬಟ್ಟೆಗಳನ್ನ ಧರಿಸುತ್ತಿದ್ದಳು. ಅದರಲ್ಲೂ ಪಡ್ಡೆ ಹುಡುಗರನ್ನ ಸೆಳೆಯುವಳು. ಆದರೆ ಕ್ಲಾಸ್ಗೆ ಮಾತ್ರ ಹೋಗ್ತಿರ್ಲಿಲ್ಲ. ಸೀನಿಯರ್ಸ್ ಈಕೆಯನ್ನು ವಿಚಾರಿಸಿ ನೀನ್ ಯಾರು ಅಂತಂದ್ರೆ, ನಾನು ಫಸ್ಟ್ ಇಯರ್ ಸ್ಟೂಡೆಂಟ್ ಎಂದು ಹೇಳ್ತಿದ್ಲು. ಆದರೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ನ ಬಳಿ ನಾನು ನಿಮ್ಮ ಸೀನಿಯರ್ ಎಂದು ಹೇಳಿಕೊಂಡು ಟೈಮ್ ಪಾಸ್ ಮಾಡ್ತಿದ್ಲು. ಇದೇ ರೀತಿ ಕೇವಲ 3 ತಿಂಗಳಲ್ಲೇ ಪ್ರತಿಯೊಬ್ಬರನ್ನ ಪರಿಚಯ ಮಾಡಿಕೊಂಡ್ಲು. ಇನ್ನು ಈಕೆ ಉದ್ದೇಶ ಸೀನಿಯರ್ಸ್ನ ಬಳಿ ರ್ಯಾಗಿಂಗ್ ಮಾಡಿಸ್ಕೋಬೇಕು ಅಂತಲೇ ಅವರ ಮುಂದೆ ಕಣ್ಣು ಕುಕ್ಕುವ ಹಾಗೆ ಓಡಾಡ್ತಿದ್ಲು. ಇದೇನಪ್ಪ, ಕಾಲೇಜ್ಗೆ ಯಾರಾದರೂ ರ್ಯಾಗಿಂಗ್ ಮಾಡಿಸ್ಕೊಳ್ಳೋಕೆ ಬರ್ತಾರಾ ಅಂತ ನಿಮಗೂ ಕೂಡ ಅನುಮಾನ ಕಾಡ್ತಿರಬಹುದು. ಆಕೆಯ ಉದ್ದೇಶ ಅದೇ ಆಗಿತ್ತು. ಈಕೆ ಬೇರ್ಯಾರು ಅಲ್ಲ, ಮಧ್ಯಪ್ರದೇಶನ ಪೊಲೀಸ್ ಆಫೀಸರ್ ಆದ ಶಾಲಿನಿ ಚೌಹಾನ್. 3 ತಿಂಗಳ ಹಿಂದೆ ಮಹಾತ್ಮ ಗಾಂಧಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್ನ ಓರ್ವ ಸ್ಟೂಡೆಂಟ್ ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಈ ರೀತಿ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ನಮ್ಮನ್ನು ಸೀನಿಯರ್ಸ್ಗಳು ರ್ಯಾಗಿಂಗ್ ಮಾಡುತ್ತಾರೆ ಮತ್ತು ಅಸಭ್ಯವಾಗಿ ನಡೆದುಕೊಳ್ತಾರೆ ಎಂದು ದೂರು ನೀಡಿದಳು. ಆಗ ಅಲ್ಲಿನ ಪೊಲೀಸ್ ಆಫೀಸರ್ ಸ್ಟೇಷನ್ಗೆ ಬಂದು ದೂರು ಕೊಡಮ್ಮ, ನಾವು ಅವರಿಗೆ ಬುದ್ಧಿ ಕಲಿಸ್ತೇವೆ ಎಂದು ಹೇಳಿದರು. ಆದರೆ ಆ ಸ್ಟೂಡೆಂಟ್, ನಾನು ದೂರು ನೀಡೋದು ಮತ್ತೆ ಕೋರ್ಟ್ನಲ್ಲಿ ಕೇಸ್ ಆಗೋದು, ಅವರು ನನಗೆ ಮತ್ತೆ ಹಿಂಸೆ ಕೊಡೋದು, ಇದನ್ನೆಲ್ಲವನ್ನ ಎದುರಿಸುವ ಧೈರ್ಯ ಮತ್ತು ಶಕ್ತಿ ನನ್ನ ಹತ್ತಿರವಿಲ್ಲ ಸರ್ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಟ್ಲು. ಪೊಲೀಸ್ ಆಫೀಸರ್ ಮತ್ತೆ ಆ ಹುಡುಗಿಗೆ ಕರೆ ಮಾಡಿ, ಆಯ್ತು, ಕಂಪ್ಲೇಂಟ್ ಕೊಡೋದು ಬೇಡಮ್ಮ, ಕೇವಲ ಅವರ ಹೆಸರುಗಳನ್ನಾದ್ರೂ ಹೇಳು ಸಾಕು, ನಾವು ನೋಡ್ಕೋತೀವಿ ಎಂದರೂ ಕೂಡ ಆ ಹುಡುಗಿ ಧೈರ್ಯ ಮಾಡದೆ ಸುಮ್ಮನಾಗಿ ಬಿಟ್ಟಳು. ಆಗ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡ ಸಬ್ಇನ್ಸ್ಪೆಕ್ಟರ್ ಆ ಕಾಲೇಜ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಆದ ಶಾಲಿನಿ ಚೌಹಾನ್ ಅನ್ನು ಅಂಡರ್ ಕವರ್ ಏಜೆಂಟ್ ಅಂತೆ ಸ್ಟೂಡೆಂಟ್ ರೀತಿಯ ಮಾರುವೇಷದಲ್ಲಿ ಕಳಿಸುತ್ತಾರೆ. ಇನ್ನು ಇದಕ್ಕಾಗಿ ಶಾಲಿನಿ ಚೌಹಾನ್ 3 ತಿಂಗಳು ಕಷ್ಟಪಟ್ಟಳು. ಅಷ್ಟೊತ್ತಿಗಾಗಲೇ ರ್ಯಾಗಿಂಗ್ ಮಾಡುತ್ತಿದ್ದ 11 ಜನರ ಡೀಟೇಲ್ಸ್ ಅನ್ನು ಪತ್ತೆ ಹಚ್ಚಿ ಸಾಕ್ಷ್ಯಗಳನ್ನು ಕಲೆ ಹಾಕಿದಳು. 11 ಜನರಲ್ಲಿ ಒಬ್ಬ MLA ಮಗ ಮತ್ತು 2 ಕಾರ್ಪೊರೇಟರ್ನ ಮಕ್ಕಳು ಕೂಡ ಇದ್ದರು. ಯಾವುದಕ್ಕೂ ಅಂಜದೆ ತನ್ನ ಮೊದಲ ಪೋಸ್ಟಿಂಗ್ನಲ್ಲೇ ಶಾಲಿನಿ ಚೌಹಾನ್ ಸೈ ಎನಿಸಿಕೊಂಡಿದ್ದಾಳೆ. ಈಗ 11 ಜನರನ್ನು ಕಾಲೇಜ್ನಿಂದ ಸಸ್ಪೆಂಡ್ ಮಾಡಿ ಜೈಲ್ಗೆ ಹಾಕಿದ್ದಾರೆ. ಕೇವಲ IAS ಆಫೀಸರ್ IPS ಆಫೀಸರ್ಗಳಾಗಿದ್ದುಕೊಂಡೇ ಸಮಾಜದಲ್ಲಿ ಬದಲಾವಣೆ ಮಾಡಬೇಕಾಗಿಲ್ಲ. ಒಂದು ಚಿಕ್ಕ ಕಾನ್ಸ್ಟೇಬಲ್ ಆಗಿದ್ದರೂ ಕೂಡ
ಹೇಗೆ ಅದ್ಭುತ ಕೆಲಸವನ್ನ ಮಾಡಬಹುದು ಅಂತ ಶಾಲಿನಿ ಚೌಹಾನ್ ತೋರಿಸಿಕೊಟ್ಟಿದ್ದಾರೆ. ಇನ್ನು ಶಾಲಿನಿ ಚೌಹಾನ್ಗೆ ಅಲ್ಲಿನ ಬಿಜೆಪಿ ಸರ್ಕಾರ ಈ ಕೆಲಸಕ್ಕಾಗಿ ಪ್ರಶಸ್ತಿ ಕೂಡ ಘೋಷಿಸಿದೆ. 24 ವರ್ಷ ವಯಸ್ಸಿಗೆ ಶಾಲಿನಿ ಚೌಹಾನ್ರ ಈ ಸಾಹಸ ನಿಮಗೂ ಕೂಡ ಮೆಚ್ಚುಗೆ ತಂದಿದ್ರೆ ಗ್ರೇಟ್ ಮೇಡಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.